హాయ్. వాట్ అర్ధ గంటెలా? ఓకే సరే సరే, నా మనల్ హెల్బిట్ బర్తేనే. కూల్, సీ యు దేర్, బై. హాయ్, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಶ್ವೇತಾ ಶಂಕಪ್ಪ ಯೂಟ್ಯೂಬ್ ಚಾನಲ್. ಈಗ ನೋಡಿದ್ರಿ, ನನಗೆ ಫೋನ್ ಬಂದಿತ್ತು. ನನ್ನ ಫ್ರೆಂಡ್ಸು ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಏನಕ್ಕೆ ಈ ಥರ ಪ್ಲಾನಿಂಗ್ ಮಾಡ್ಕೊಳ್ತೀವಿ ಅಂತಂದರೆ, ತುಂಬ ಪ್ರಯೋರಲ್ಲಿ ಪ್ಲ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗೋಲ್ಲ. ಸೊ ಹಾಗಾಗಿ ಅರ್ಧ ಗಂಟೆ ಇದೆ ಅಂತ ಹೇಳುವಾಗ ಫೋನ್ ಮಾಡ್ತಾರೆ, ಹೊಡು 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 ಅಂತ. ಸೊ ನಾನು ಅಂದ್ಕೊಂಡೆ, ಅರ್ಧ ಗಂಟೆಯಲ್ಲಿ ನಾನು ರೆಡಿ ಆಗೋದಾದರೆ ಯಾವ ಥರ ರೆಡಿ ಆಗ್ತೀನಿ, ಕ್ವಿಕ್ ಮೇಕಪ್ ಯಾವ ಥರ ಇರುತ್ತೆ, ಅದನ್ನೆಲ್ಲ ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ರೆಡಿ ಆಗ್ತೀನಿ ನೋಡೋಣ ಅಲ್ಲ, ಬನ್ನಿ. ಓಕೆ, ಸೊ ಮೊದಲನೇದಾಗಿ ಹೇಳ್ತೀನಿ, ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತಂದರೆ, ಇನ್ಫ್ಯಾಕ್ಟ್ ಮೇಕಪ್ನ ಹಾಕೋಬೇಕು ಅಂತಂದರೆ, ಅದಕ್ಕೆ ಮುಂಚೆ ನಮ್ಮ ಸ್ಕಿನ್ನ ಚೆನ್ನಾಗಿ ಪ್ರೆಪಪ್ ಮಾಡ್ಕೋಬೇಕು. ಸೊ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವುದ್ರಲ್ಲಿ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತೀನಿ ಅಂತಂದರೆ, ನ್ಯೂಟಿ ಡರ್ಮ್ ಅವ್ರದ್ದು ಡರ್ಮಾವೈ ಹೈಡ್ರಾ ಕ್ಲೆನ್ಸರಿಂದ. ಎಸ್, ಇದರಿಂದ ನಾನು ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಸೊ ನನ್ನ ಫೇಸ್ ಕ್ಲೆನ್ಸ್ ಆದಮೇಲೆ ನಾನು ಸ್ಕಿನ್ನ ಯಾವುದ್ರಲ್ಲಿ ಪ್ರೆಪಪ್ ಮಾಡ್ಕೊಳ್ತೀನಿ ಅಂತಂದರೆ, ನ್ಯೂಟಿ ಡರ್ಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ನಿಂದ. ಸೊ ಮೇಕಪ್ ಹಾಕೋದಕ್ಕಿಂತ ಮುಂಚೆ ಫೇಸ್ನ ಕ್ಲೆನ್ಸ್ ಮಾಡೋಣ ಅಲ್ಲ, ಬನ್ನಿ. ಪ್ರಾಪರಾಗಿ ಈಗ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ನಾನು ಮೇಕಪ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನನ್ನ ಸ್ಕಿನ್ನನ್ನು ನಾನು ಪ್ರೆಪಪ್ ಮಾಡ್ಕೋಬೇಕು. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟಿ ಡರ್ಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್. ಈ ಪ್ರಾಡಕ್ಟ್ಸ್ ಬೆನಿಫಿಟ್ ನಾನು ನಿಮ್ಮ ಹತ್ರ ಹೇಳ. ಮೊದಲನೇದಾಗಿ, ಈ ಪ್ರಾಡಕ್ಟ್ ನಮ್ಮ ಸ್ಕಿನ್ನ ತುಂಬ ಕ್ಲೀನ್ ಆಗಿ ಇಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ನಮ್ಮ ಸ್ಕಿನ್ ಯಾವಾಗ ಹೈಡ್ರೇಟ್ ಆಗಿರುತ್ತೋ ಆಗ ನಾವು ಏನೇ ಮೇಕಪ್ ಹಚ್ಚಿದ್ರೂ ಅದು ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಸ್ಕಿನ್ ಮೇಲೆ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರಾಡಕ್ಟ್ನ ನಾವು ಸ್ಕಿನ್ನಲ್ಲಿ ಯಾವಾಗ ಚೆನ್ನಾಗಿ ಅಪ್ಲೈ ಮಾಡ್ತೀವಿ ಅಂದರೆ, ನೀಟಾಗಿ ಪ್ರೆಪಪ್ ಮಾಡ್ಕೊಳ್ತೀವಿ, ಆಗ ನಾವು ಏನು ಫೌಂಡೇಶನ್ ಅಥವಾ ಕನ್ಸೀಲರ್ನ ಹಚ್ತೀವೋ ಅದು ಕೂಡ ನಮ್ಮ ಸ್ಕಿನ್ ಜೊತೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಸೊ ಇಟ್ ಲುಕ್ಸ್ ನ್ಯಾಚುರಲ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿ ಇಡುತ್ತೆ. ಈ ಪ್ರಾಡಕ್ಟ್ಸ್ ಬೆನಿಫಿಟ್ಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಲ್ವಾ? ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸಿಂಗ್ ಲೋಷನ್, ಡರ್ಮಾವೈ ಹೈಡ್ರಾ ಕ್ಲೆನ್ಸರ್. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಮಾಡೋದನ್ನ ಮರಿಬೇಡಿ. ಮೇಕಪ್ ಶುರು ಮಾಡೋಣಲ್ಲ. ಒಂಚೂರು ಇಲ್ಲಿ ನೋಡಿ, ಪಿಂಪಲ್, ಐ ಡೋಂಟ್ ನೋ, ಪಿಂಪಲ್ ಆ ಮಸ್ಕಿಟೋ ವೈಟೋ ಗೊತ್ತಿಲ್ಲ. ಸೊ ಇದು ಬೇರೆ ಆಗಿದೆ ಇಲ್ಲಿ. ಅದನ್ನು ಕವರ್ ಮಾಡೋದಕ್ಕೆ ನಾನು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಮೊದಲನೇದಾಗಿ, ನೀವು ಕನ್ಸೀಲರು ನಿಮ್ಮ ಸ್ಕಿನ್ಗೆ ಯಾವುದು ಆಗುತ್ತೆ ಕರೆಕ್ಟಾಗಿ ನೋಡಿ ತೊಗೊಳ್ಳಿ. ಯಾಕಂದರೆ ಈ ಒಂದೇ ಕರೆಕ್ಟಾಗಿ ನಾವು ನೋಡಿ ಮ್ಯಾಚ್ ಮಾಡೋ ಥರ ತೊಗೋಬೇಕಾಗಿರೋದು. ನಾನು ಏನು ಗೊತ್ತಾ, ತುಂಬ ಕನ್ಸೀಲರ್ನ ಫುಲ್ ಅಪ್ಲೈ ಮಾಡೋಲ್ಲ. ಈಗ ನೋಡಿದ್ರಲ್ಲ, ಒಂದು ಸಲ ಹಿಂಗೆ ತೊಗೊಂಡೆ, ಅದನ್ನು ಹಾಗೆ ಸುಮ್ಮನೆ ಹಿಂಗೆ ಬ್ಲೆಂಡ್ ಮಾಡ್ತೀನಿ ಅಷ್ಟೆ. ಸೊ ಫುಲ್ ಕನ್ಸೀಲರಲ್ಲಿ ಕವರ್ ಮಾಡಬೇಕು, ಇಷ್ಟಿಷ್ಟು ಬಳಿಬೇಕು ಆ ಥರದಿಲ್ಲ. ಸಿ ಅಗೇನ್, ಎರಡು ಮೂರು ಥರ ಮೇಕಪ್ ನಾನು ಮಾಡ್ತೀನಿ. ಒಂದು ಈ ಥರ ಹೊರಗಡೆ ಹೋಗೋದಕ್ಕೆ, ಇನ್ನೊಂದು ಶೂಟಿಂಗ್ ಟೈಮಲ್ಲಿ ಬೇರೆ ಮೇಕಪ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಲೈಟ್ಸ್ ಇರುತ್ತೆ, ತುಂಬ ದೂರದಿಂದ ಶೂಟ್ ಮಾಡ್ತಿರ್ತೀವಿ, ಈ ಥರದೆಲ್ಲ ಇರುತ್ತೆ. ಸೊ ಶೂಟಿಂಗಿಗೆ ಬೇರೆ ಥರ ಮಾಡ್ತೀನಿ. ಆ್ಯಂಡ್ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ತೀನಿ. ಸೊ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಈಗ ಮೊದಲು ಔಟಿಂಗ್ ಹೋದಾಗ ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಷ್ಟನ್ನು ಮಾತ್ರ ತೋರಿಸ್ತೀನಿ.
ಎಲ್ಲರೂ ಕೇಳ್ತಾರೆ ಫೌಂಡೇಶನ್ ಹಾಕ್ತೀರಾ ಅಲ್ವಾ ನೀವು, ಯಾವ ಫೌಂಡೇಶನ್ ಹಾಕ್ತೀರಾ ಕೇಳಿ ಅದು ಇದು ಅಂತ. ಇಲ್ಲ, ನಾನು ಫೌಂಡೇಶನ್ ಎಲ್ಲ ಹಾಕಲ್ಲ ಹೊರಗಡೆ ಎಲ್ಲ ಹೋಗಬೇಕಾದ್ರೆ. ಇನ್ಫ್ಯಾಕ್ಟ್ ನಾನು ಈವನ್ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೂ ಏನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ. ಐ ಜಸ್ಟ್ ಗೋ ವಿತ್ ಸ್ಟುಡಿಯೋ ಫಿಕ್ಸ್ ಏನಿರುತ್ತೆ, ಪೌಡರ್ ಏನಿರುತ್ತೆ ಅದನ್ನು ಮಾತ್ರ ಅಪ್ಲೈ ಮಾಡ್ತೀನಿ. ಆಫ್ಟರ್ ಕನ್ಸೀಲರ್ ಜಸ್ಟ್ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ತುಂಬ ಕ್ವಿಕ್ಕಾಗಿ 10 ನಿಮಿಷಕ್ಕಿಂತ ಮುಂಚೆ ನಡೆಯುವಂಥ ನನ್ನ ಮೇಕಪ್ಪು ಯಾರೂ ನಂಬಲ್ಲ. ನಾನು ಕೂಡ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ ಮೇಕಪ್ನ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಬಂದು ಕಾದಂಬರಿ ಆಯಿತಾ. ಸೊ ಕಾದಂಬರಿಲಿ ಹೇಗಿರ್ತಿತ್ತು ಅಂತಂದರೆ, ಇಟ್ಸ್ ಬಾಲಾಜಿ ಟೆಲಿಫಿಲ್ಮ್ಸ್ದು ಒಂದು ಪ್ರಾಜೆಕ್ಟ್, ಅದು ಬಾಲಾಜಿ ಪ್ರಾಜೆಕ್ಟ್ ಅಂತಂದರೆ ತುಂಬ ದೊಡ್ಡ ಪ್ರಾಜೆಕ್ಟ್ ಅವಾಗ. ಸೊ ಅವರಲ್ಲಿ ಏನು ಅಂತಂದರೆ ಫಸ್ಟ್ ಪ್ರಯಾರಿಟಿ ಇಸ್ ಮೇಕಪ್. ಸೊ ಬಾಂಬೆಯಿಂದ ಬರ್ತಿದ್ರು ಮೇಕಪ್ ಮ್ಯಾನ್ಗಳು, ನನ್ನ ಸ್ಕಿನ್ಗಂತೂ ಅಡ್ಜಸ್ಟೇ ಆಗ್ತಿರ್ಲಿಲ್ಲ ಯಾರು. ಒಬ್ಬರನ್ನು ಮಾತ್ರ ಯಾವಾಗಲೂ ನನ್ನ ಶೂಟಿಂಗ್ ಮಾಡಿ ಮುಗಿಸಿ ಹೊರಡ್ತಾ ಇದ್ರು ಬಾಂಬೆಗೆ. ಸೊ ಅವ್ರು ಬಂದಾಗ ನನ್ನ ಸ್ಕಿನ್ಗೆ ಇಷ್ಟಿಷ್ಟು ಹಚ್ತಾ ಇದ್ರು, ಬಿಕಾಸ್ ಯುನೋ ಲೈಕ್ ಬಾಲಾಜಿ ಅಂತಂದರೆ ಮೇಕಪ್ ಹಾಗೆ ಇರಬೇಕಾಗಿತ್ತು. ಸೊ ನಾನೇನು ಅಂದ್ಕೊಳ್ತಿದ್ದಂದರೆ, ಓ ಅದೇ ಥರನೇ ಎಲ್ಲ ಕಡೆಯೂ ಮೇಕಪ್ ಮಾಡಬೇಕೇನೋ, ಏನೋ ಮೇಕಪ್ ಅಂದರೆ ಹಾಗೆ ಅಂತ. ಬಟ್ ಎಲ್ಲನೂ ಅಷ್ಟೇ, ಕಲಿತಾ ಕಲಿತಾನೆ ನಮಗೆ ಗೊತ್ತಾಗೋದು ವಿದ್ಯೆ ಹೇಗೆ ಅಂತ. ಯಾವಾಗಲೂ ನಾವು ನಮ್ಮ ಸ್ಕಿನ್ ಟೋನ್ಗಿಂತ ಒಂದೇ ಒಂದು ಚೂರು ಕಡಿಮೆ ಟೋನ್ದು ತೊಗೊಂಡ್ರೆ ಫೋಟೋಗಳಲ್ಲಿ ಎಲ್ಲದರಲ್ಲೂ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾವು ನಮ್ಮ ಸ್ಕಿನ್ ಟೋನು ಅಥವಾ ಇನ್ನೂ ಬೆಳ್ಳಗೆ ಕಾಣಿಸ್ಬೇಕು, ಇನ್ನೂ ಫುಲ್ ಎದ್ದು ಕಾಣಿಸ್ಬೇಕು ಅಂತ ತೊಗೊಂಡ್ರೆ ತುಂಬ ಬ್ಲೀಚ್ ಆಗ್ತೀವಿ. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಸ್ಕಿನ್ ಟೋನ್ ಹಾಗೆ ನನ್ನ ಸ್ಕಿನ್ ಟೋನ್ಗಿಂತ ಒಂಚೂರು ಕೆಳಗಡೆ ಇರುವಂಥ ಒಂದು ನಂಬರ್ಸ್ನ ತೊಗೊಳ್ತೀನಿ. ನೆಕ್ಗೆ ನೀವು ಮೇಕಪ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ತುಂಬ ಅನ್ಇವನ್ ಕಾಣಿಸುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತೀನಿ. ಸೊ ಐ ಶ್ಯಾಡೋನು ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನಿಮ್ಮ ಮ್ಯಾಚಿಂಗ್ ದಯವಿಟ್ಟು ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬ ಕೆಟ್ಟದಾಗ ಕಾಣುತ್ತೆ ನನ್ನ ಎಕ್ಸ್ಪೀರಿಯನ್ಸ್. ಸೊ ಕೀಪ್ ಇಟ್ ವೆರಿ ವೆರಿ ನ್ಯೂಟ್ರಲ್, ಒಂದು ಸ್ವಲ್ಪ ಸಟಲ್ ಕಲರ್ಸೇ ಹಾಕ್ಕೊಳ್ಳಿ ಆಯಿತಾ. ಸೊ ನಾನು ಒಂಚೂರು ನೋಡಿ ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಬ್ಲೆಂಡ್ಸ್ ಅಂತ. ಆಮೇಲೆ ತುಂಬ ಹೀಗೆ ಬರ್ಕೊಳ್ಳೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ, ತುಂಬ ಆರ್ಟಿಫಿಷಿಯಲಾಗಿ ಕಾಣುತ್ತೆ. ಅಷ್ಟೇ, ನಾನು ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಚಿಕ್ಕ ಕನ್ನಡಿ ಇಟ್ಕೊಳ್ತೀನಿ, ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಅಂತ. ಸೊ ಇದೇನಾಗುತ್ತೆ, ಇದು ನ್ಯೂಟ್ರಲ್ ಕಲರ್ ಎಲ್ಲದ್ರ ಜೊತೆಗೂ ಆಗುತ್ತೆ. ಅಂದರೆ ನೀವು ಡ್ರೆಸ್ ಹಾಕಿದ್ರು ಅಥವಾ ಜೀನ್ಸ್ ಹಾಕಿದ್ರು ದಿಸ್ ಬ್ಲೆಂಡ್ಸ್. ಸೊ ಈ ಥರ ನ್ಯೂಟ್ರಲ್ ಆಗಿ ಇಟ್ಕೊಳ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ದ ಸೇಮ್ ಕಲರ್ ನಾನೇನು ಯೂಸ್ ಮಾಡಿದ್ದೀನಿ ಅದೇ ಕಲರ್ನ ನಾನು ಕಣ್ಣು ಕೆಳಗಡೆನೂ ಅಪ್ಲೈ ಮಾಡ್ತೀನಿ. ಶುಡ್ ಕೀಪ್ ಇಟ್ ವೆರಿ ನ್ಯಾಚುರಲ್ ಅಂತ. ಕಣ್ಣು ಕೆಳಗಡೆ ಸುಮ್ಮನೆ ಒಂದು ಸ್ಮೋಜ್ ಮಾಡೋ ಥರ ಮಾಡ್ಕೊಳ್ಳಿ, ತುಂಬ ಡ್ರಾಮ್ಯಾಟಿಕ್ಕಾಗೂ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇಷ್ಟೇ, ಇದು ಮಾಡಿದ್ರೆ ಒಂಚೂರು ಡಿಫೈನ್ ಆಗುತ್ತೆ ಕಣ್ಣು. ನೆಕ್ಸ್ಟ್ ಹಾಂ, ಐಬ್ರೋಸ್. ಐಬ್ರೋಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ, ಹಾಂ ಬೈ ದ ವೇ, ನಾನು ಐಬ್ರೋಸ್ ಆ್ಯಂಡ್ ಅಪ್ಪರ್ ಲಿಪ್ ನಾನೇ ಮಾಡ್ಕೊಳ್ಳೋದು. ಸ್ವೀನ್ ಏಜಸ್ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ಥ್ರೆಡಿಂಗ್ ಮಾಡ್ಕೊಳ್ತೀನಿ ನಾನು, ಅಪ್ಪರ್ ಲಿಪ್ ಕೂಡ ನಾನೇ ಮಾಡ್ಕೊಳ್ತೀನಿ. ಸೊ ತುಂಬ ವರ್ಷಗಳಿಂದ ನಾನು ಮಾಡ್ಕೊಳ್ತಾ ಇರೋದು. ಅದು ರೀಸನ್ ಏನು ಅಂತಂದರೆ, ನಾನು ಪಾರ್ಲರ್ಗೆ ಹೋಗಿದ್ದಾಗ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಇತ್ತು ನನಗೆ, ಅವತ್ತು ಸರಿ ಐಬ್ರೋಸ್ ಮಾಡಿ ತುಂಬ ದಿನ ಆಯಿತು ಮಾಡ್ಸೋಣ ಅಂತ ಹೋಗಿದ್ದೆ. ನನ್ನ ಎಷ್ಟು ಚೆನ್ನಾಗಿದ್ದಿದ್ದು ಐಬ್ರೋಸ್, ಹಿಂಗಿರೋದನ್ನು ಹಿಂಗೆ ಮಾಡಿಟ್ಬಿಟ್ರು ಅವತ್ತು. ಎಷ್ಟು ಹತ್ತಿದ್ದೀನಿ ಮನೆಗೆ ಬಂದು ಅಂತಂದರೆ ನನಗೆ ಸಿಕ್ಕಾಪಟ್ಟೆ, ಅಯ್ಯೋ ಚೆನ್ನಾಗಿದ್ದಿದ್ದು ಹಾಳಾಯ್ತಲ್ಲ ಅಂತ. ಅದಾದಮೇಲೆ ನಾನೇ ಖುದ್ದಾಗಿ ಕಲ್ತ್ಕೊಂಡೆ. ನೀವು ನಂಬಲ್ಲ, ನಮ್ಮ ಡ್ಯಾಡಿಂಗ್ ಕೂರಿಸ್ಕೊಂಡು ಪಾಪ ಅವ್ರ ಕಾಲ್ಗೆಲ್ಲ ಥ್ರೆಡಿಂಗ್ ಮಾಡ್ತಿದ್ದೆ, ಡ್ಯಾಡಿ ಪ್ಲೀಸ್ ಕಲಿಬೇಕು ಏನು ಹೇಳಬೇಡ ಸುಮ್ಮನೆ ಅಂತ ಹೇಳಿ. ಪಾಪ ನಮ್ಮ ಡ್ಯಾಡ್ ಏನು ಹೇಳ್ತಾ ಇರಲಿಲ್ಲ, ಹಿ ವಾಸ್ ವೆರಿ ಸ್ವೀಟ್. ಸೊ ಹಾಗಾಗಿ ಮಾಡೋಕ್ಕೆ ಕಲ್ತ್ಕೊಂಡು ನನ್ನ ಐಬ್ರೋಸ್ನ ನಾನೇ ಮಾಡ್ಕೊಳ್ಳೋದು. ಎಲ್ಲೆಲ್ಲಿ ನಿಮಗೆ ಒಂಚೂರು ಫಿಲ್ಲಿಂಗ್ ಬೇಕು ಅಂತ ಅನ್ಸುತ್ತೋ ಅದು ಮಾತ್ರ ಹೀಗೆ ಫಿಲ್ಲಿಂಗ್ ಮಾಡ್ಕೊಳ್ಳಿ ಅಷ್ಟೇ, ನಾಟ್ ಮ್ಯಾಂಡೇಟ್ರಿ. ನಾನು ಯೂಶ್ವಲಿ ಮಾಡಲ್ಲ, ಬಟ್ ಮಾಡಿದ್ರೆ ಈ ಥರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಅಗೇನ್ ಈಗ ಐ ಶ್ಯಾಡೋ ಹಚ್ಚಿದಾದಮೇಲೆ ಇಫ್ ಯು ವಾಂಟ್, ಯೂಶ್ವಲಿ ನಾನೇನು ಮಾಡ್ತೀನಿ, ಗ್ಲಾಸ್ ಹಾಕ್ಕೊಳ್ತೀನಿ ಅಥವಾ ನಾನು ರೆಗ್ಯುಲರ್ ಗ್ಲಾಸಸ್ನ ಯೂಸ್ ಮಾಡ್ತಿರ್ತೀನಲ್ವಾ, ಅಥವಾ ಸನ್ ಗ್ಲಾಸಸ್ನ ಹಾಕ್ಕೊಳ್ತೀನಿ. ಸೊ ಹಾಗಾಗಿ ನಾನು ಕಣ್ಣಿನ ಮೇಲ್ಗಡೆಲ್ಲ ಏನೂ ಹಚ್ಚಕ್ಕೆ ಹೋಗಲ್ಲ, ಜಸ್ಟ್ ಕಣ್ಣೊಳಗೆ ಕಾಜಲ್ ಹಾಕ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಬಟ್ ಇವತ್ತು ಇಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕಣ್ಣು ಮೇಲ್ಗಡೆ ಮಾತ್ರ ಒಂಚೂರು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ.
ಮಸ್ಕರ ಹಾಕೊಂಡು ಫಿನಿಶ್ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಒಂಚೂರು ಜಸ್ಟ್ ಕಣ್ಣು ಡಿಫೈನ್ ಆಗೋ ಥರ ಅಷ್ಟೇ ಮಾಡ್ಕೊಂಡ್ರೆ ಸಾಕು, ಒಂಚೂರು ಡಿಫೈನ್ ಆಗುತ್ತೆ ಕಣ್ಣು. ನಾನು ಸ್ವಲ್ಪ ಈ ವಾಟರ್ ಪ್ರೂಫ್ ಐಲೈನರ್ಗಳನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಹೊತ್ತು ಇರುತ್ತೆ ಅದು ಅಂತ. ಸೊ ಕಾಜಲ್ ಪೆನ್ಸಿಲ್ನ ತೊಗೊಂಡು ಕಣ್ಣೊಳಗೆ ನೀಟಾಗಿ ಡಿಫೈನ್ ಮಾಡ್ಕೊಳ್ಳಿ, ಸಿಗೋದಾಗತ್ತೆ. ಈ ಕಣ್ಗೂ ಈ ಕಣ್ಗೂ ವ್ಯತ್ಯಾಸ ಆಗುತ್ತಾಗತ್ತೆ ನಿಮಗೆ. ಇದಾದಮೇಲೆ ಮಸ್ಕಾರ, ಅಗೇನ್ ಐ ಗೋ ಫಾರ್ ಅ ವಾಟರ್ ಪ್ರೂಫ್ ಮಸ್ಕಾರ. ಜಸ್ಟ್ ಒಂದು ಸ್ಟ್ರೋಕ್ ಈ ಥರ ಹಾಕೊಳ್ತೀನಿ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಕಣ್ಣು ಕೆಳಗೇನೋ ಅಷ್ಟೇ, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಪ್ರಾಬ್ಲಮ್ ಆಗುತ್ತೆ. ಸೊ ಮೇಲೆ ಸುಮ್ಮನೆ ಹೀಗೆ ಆಯ್ತಾ. ದೆನ್ ವಾಟ್ ಬ್ಲಷರ್ ಅಥವಾ ಚೀಕ್ ರೋಸ್ ಅಂತ ಏನು ಹೇಳ್ತೀವಿ, ಜಸ್ಟ್ ಒಂದು ಸ್ಟ್ರೋಕ್. ಅದು ಕೂಡ ನೀವು ತುಂಬ ನ್ಯಾಚುರಲ್ ಕಲರ್ನ ತೊಗೊಳ್ಳಿ, ಎವಿಡೆಂಟಾಗಿ ಚೀಕ್ ರೋಸ್ನೆಲ್ಲ ಹಚ್ಕೊಳಕ್ಕೆ ಹೋಗಬೇಡಿ. ಸೊ ಜಸ್ಟ್ ಮೇಕ್ ಶೋರ್ ದಟ್ ಯು ಯೂಸ್ ಅ ವೆರಿ ವೆರಿ ಲೈಟ್ ಕಲರ್, ಲೈಟ್ ಬ್ರೌನ್ ಅಂತ ತೊಗೊಂಡಿರೋದು. ಜಸ್ಟ್ ಒಂದು ಸ್ಟ್ರೋಕ್ ಅಷ್ಟೇ. ಅದಾದಮೇಲೆ ಹೈಲೈಟರ್ಸ್ ಬರುತ್ತಲ್ಲ, ಸೊ ನಿಮಗೆ ಯಾವುದಾದ್ರೂ ಹೈಲೈಟರ್ ಸೂಟ್ ಆಗಿದ್ರೆ ಜಸ್ಟ್ ಟೇಕ್ ಅ ಹೈಲೈಟರ್. ನಾನು ಬ್ರಷ್ಷು ಅಷ್ಟಾಗಿ ಯೂಸ್ ಮಾಡಲ್ಲ, ಐ ಜಸ್ಟ್ ಯೂಸ್ ಮೈ ಹ್ಯಾಂಡ್ಸ್. ಜಸ್ಟ್ ಯೂಸ್ ಅ ಹೈಲೈಟರ್. ಇಲ್ಲೆಲ್ಲ ತುಂಬ ಹಚ್ಕೊಳಕ್ಕೆ ಹೋಗಬೇಡಿ, ಅದು ನಾವು ಮಾಡಿದ್ದೀವಿ ಶೂಟಿಂಗ್ಗೆಲ್ಲ ಮಾಡಿದ್ದೀವಿ, ಡಿಫ್ರೆಂಟಾಗಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ತುಂಬ ಹಚ್ಚಕ್ಕೆ ಹೋಗಬೇಡಿ, ಜಸ್ಟ್ ಒಂದು ಲಿಪ್ಪನ್ನ ಕೂಡ ಪ್ರೆಪಪ್ ಮಾಡ್ಕೋಬೇಕು. ಲಿಪ್ ಪ್ರೈಮರ್ ಅಂತ ಸಿಗುತ್ತೆ, ಯಾವುದೇ ಬ್ರ್ಯಾಂಡ್ ಬೇಕಾದ್ರೂ ನೀವು ತೊಗೋಬೋದು. ನೆಕ್ಸ್ಟ್ ಕಮ್ಸ್ ಆ್ಯಂಡ್ ಫೈನಲ್ ಆಗಿ ಬರೋದು ಲಿಪ್ಸ್ಟಿಕ್. ನಾನು ಲಿಕ್ವಿಡ್ ತೊಗೊಂಡಿದ್ದೀನಿ. ಪ್ರೈಮರ್ ಹಾಕೋದ್ರಿಂದ ಅದೇನು ಎಫೆಕ್ಟು ಆಗಲ್ಲ ಅಥವಾ ಬ್ರೇಕೇಜ್ ಥರ ಕಾಣೋದು ಇಲ್ಲ. ಎಲ್ಲ ಆದಮೇಲೆ ನಾನು ಫಿಕ್ಸರ್ ಏನಿರುತ್ತೆ ಅದನ್ನು ಜಸ್ಟ್ ಒಂದ್ಸಲ ಓಕೆ. ಸೊ ದಿಸ್ ಇಸ್ ದ ಸಿಂಪಲ್ ಮೇಕಪ್ ನಾನು ಮಾಡ್ಕೊಳ್ಳೋದು. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇದೇ ಥರ ನೆಕ್ಸ್ಟು ನಾನು ಫಂಕ್ಷನ್ಸ್ಗೆ ಯಾವ ಥರ ರೆಡಿ ಆಗ್ತೀನಿ, ಹಾಗೆ ನನ್ನ ಶೂಟಿಂಗಲ್ಲಿ ನಾನು ಯಾವ ಥರ ರೆಡಿ ಆಗ್ತೀನಿ, ನನ್ನ ಹೇರ್ ಯಾವ ಥರ ಮಾಡ್ಕೊಳ್ತೀನಿ, ಕಂಪ್ಲೀಟಾಗಿ ಡ್ರೆಸ್ಅಪ್ ಯಾವ ಥರ ಆಗ್ತೀನಿ, ಇದೆಲ್ಲ ವೀಡಿಯೋಸ್ನ ತಗೊಂಡು ನಾನು ಇನ್ನು ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಯು ಗೈಸ್ ಟೇಕ್ ಕೇರ್ ಆ್ಯಂಡ್ ಟು ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.